ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಧಾರವಾಡ ಜಿಲ್ಲಾ ಮತ್ತು ಶಿವಮೊಗ್ಗ ಜಿಲ್ಲಾ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಸರ್ಕಾರದಿಂದ ಭರ್ಜರಿ ನೋಟಿಫಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು ಎಸ್ ಎಲ್ ಸಿ ಪಿ ಯು ಸಿ ಓದಿ ಖಾಲಿ ಕೂತಿದ್ರಿ ಅಂಥ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳ ಒಂದು ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಕರ್ನಾಟಕ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸದ್ಯಕ್ಕೆ ಇವಾಗ ಧಾರವಾಡ ಜಿಲ್ಲಾ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನೋಡೋದಾದ್ರೆ ನೋಡಿ, ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಧಾರವಾಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಇಲಾಖೆ ಹುಬ್ಬಳ್ಳಿ ಗ್ರಾಮೀಣ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರುವ 9 ಅಂಗನವಾಡಿ ಕಾರ್ಯಕರ್ತರು ಮತ್ತು 8 ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಶಹರಿ ಯೋಜನೆಯಡಿಯಲ್ಲಿ ಖಾಲಿ ಇರುವ 182 ಅಂಗನವಾಡಿ ಸಹಾಯಕಿ ಮತ್ತು ಸಹಾಯಕಿಯರ ಸೇವೆಗಳನ್ನು ಸಲ್ಲಿಸಲು ಒಂದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಅದೇ ರೀತಿ ಇಲ್ಲಿ ನೋಡೋದಾದರೆ ಇಂಟ್ರೆಸ್ಟ್ ಇದ್ದವರು ಆ ಅಭ್ಯರ್ಥಿಗಳು ನೋಡಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಇಲ್ಲಿಂದ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನೋಡಿ, ಈ ಒಂದು ವೆಬ್ಸೈಟನ್ನು ಕರೆಕ್ಟಾಗಿ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲಿ ಒಂದು ಸೆಪ್ಟೆಂಬರ್ 2 ಅರ್ಜಿಗಳನ್ನು ಸಲ್ಲಿಸಬೇಕು ಎಂಬುದ್ರ ಬಗ್ಗೆ ಇಲ್ಲಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಇದು ಧಾರವಾಡ ಒಂದು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇದೊಂದು ಮಾಹಿತಿ. ವೀಕ್ಷಕರೇ, ಇದೇ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನೋಡಿ. ಮುಂದೆ ನಿಮಗೆ ನಿಮ್ಮ ಏರಿಯಾನಲ್ಲಿ ಒಂದು ಪೋಸ್ಟ್ಗಳು ಖಾಲಿವೆ ಇಲ್ಲೋ ಎಂಬುದ್ರ ಬಗ್ಗೆ ಹೇಗೆ ಚೆಕ್ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಕೂಡ ಇದೇ ವಿಡಿಯೋನಲ್ಲಿ ತಮಗೆ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ಅದೇ ರೀತಿ ಇಲ್ಲಿ ಶಿವಮೊಗ್ಗ ನೋಡಿದ್ರಿ, ಜುಲೈ 30 ಒಂದು ನೋಟಿಫಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶಿವಮೊಗ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲೆಯ 7 ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಮತ್ತು ಎಲ್ಲ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಹುದ್ದೆಗಳ ಭರ್ತಿ ಮಾಡಲು ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಗೌರವಧನ ಆಧಾರದ ಮೇಲೆ ಈ ಹುದ್ದೆಗಳಿಗೆ ಭರ್ತಿ ಮಾಡಲಾಗಿದೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ಸ್ಥಳೀಯ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಇಲ್ಲಿ ನೋಡೋದಾದ್ರೆ ನೋಡಿ, ಮಾಹಿತಿ ನೋಡೋದಾದ್ರೆ ನೋಡಿ, ಅಲ್ಲಲ್ಲಿ ಏನೇನಿದೆ ಅಂತ. ಕಾರ್ಯಕರ್ತರು 34, ಸಹಾಯಕಿ 118, ಭದ್ರಾವತಿ ಕಾರ್ಯಕರ್ತರು 10 ಮತ್ತು ಸಹಾಯಕಿ 72, ಹೊಸನಗರದಲ್ಲಿ 7 ಹುದ್ದೆಗಳು ಮತ್ತು ಸಹಾಯಕಿರಿ 35 ಹುದ್ದೆಗಳು ಮತ್ತು ಸಾಗರದಲ್ಲಿ ಕಾರ್ಯಕರ್ತರು 21, ಸಹಾಯಕಿ 62, ಶಿಕಾರಿಪುರದಲ್ಲಿ ಕಾರ್ಯಕರ್ತೆ 8 ಮತ್ತು ಸಹಾಯಕಿ 55, ಸೊರಬದಲ್ಲಿ ಕಾರ್ಯಕರ್ತರು 38 ಮತ್ತು ಸಹಾಯಕಿ 65, ತೀರ್ಥಹಳ್ಳಿಯಲ್ಲಿ ಕಾರ್ಯಕರ್ತರು 9 ಮತ್ತು ಸಹಾಯಕಿ 41 ಹುದ್ದೆಗಳ ನೇಮಕಾತಿ ಇಲ್ಲಿ ನಡೀತಾ ಇದೆ. ಮತ್ತು ಶಿವಮೊಗ್ಗ ಜಿಲ್ಲಾನಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಅವರು 29 ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ. ವೀಕ್ಷಕರೇ, ಅರ್ಜಿ ಸಲ್ಲಿಸಲು ನಮಗೆ ಬೇಕಾಗುವ ದಾಖಲೆಗಳು ನೋಡಿ, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದರಲ್ಲಿ ಅದೊಂದು ಮತ್ತು ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಬೇಕಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾದ್ರೆ ನಿಮ್ಮ ಏರಿಯಾನ ಒಂದು ಸುತ್ತಮುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಿಗೆ ಮಾತ್ರ ನೀವು ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅದನ್ನು ನೀವು ನಿಮ್ಮ ಏರಿಯಾ ಈ ಒಂದು ನೇಮಕಾತಿಯಲ್ಲಿ ಇದೆ ಇಲ್ಲೋ ಎಂಬುದ್ರ ಬಗ್ಗೆ ಹೆಂಗೆ ಚೆಕ್ ಮಾಡ್ಕೋಬೇಕು ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ವತಿಯಿಂದ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೂಡ ಇದೇ ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತದೆ. ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಮತ್ತು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದ್ರ ಬಗ್ಗೆ ನಿಮಗೆ ಪಿನ್ ಕಮೆಂಟ್ನಲ್ಲಿ ಮತ್ತು ಮೇಲೆ ಕಾಣುವ ಒಂದು ಲಿಂಕ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನಿಗೆ ಈಗ ಸದ್ಯಕ್ಕೆ ಧಾರವಾಡ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ. ನಿಮ್ಮದು ಯಾವುದಿದೆ ನೋಡಿ, ಹುಬ್ಳಿ ರೂರಲ್ಲು ಹುಬ್ಳಿ ಧಾರವಾಡ ಅರ್ಬನ್ ಅಂತ, ಇದರಲ್ಲಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿಂದ ನೋಟಿಫಿಕೇಶನ್ ನಂಬರನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅಂಗನವಾಡಿ ಹೆಲ್ಪರ್ ಅಂತ ತಾಣೆ ತೊಗೊಳುತ್ತೆ. ಅದರ್ಸ್ ಕ್ಯಾಟಗರಿಯಲ್ಲಿ ಸಲ್ಲಿಸುವವರು ಅದರ್ಸ್ ಅಂತ ಕ್ಲಿಕ್ ಮಾಡಿ. ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಇದ್ದ ಅಭ್ಯರ್ಥಿಗಳು ಇಲ್ಲಿ ಒಂದು ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಆರ್ ಡಿ ಸಂಖ್ಯೆಯನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಏರಿಯಾ ವೈಸು ಎಲ್ಲೆಲ್ಲಿ ವೇಕೆನ್ಸಿಗಳು ಖಾಲಿವೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ವೆಬ್ಸೈಟ್ ಕೊಡುತ್ತೆ. ನೋಡಿ, ಅದರ್ಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಅಂಗನವಾಡಿ ಸೆಂಟರ್ಗಳ ಒಂದು ವಿವರವನ್ನು ಇಲ್ಲಿ ಒಂದೊಂದಾಗಿ ನೋಡಬಹುದು. ಇದರ ಸಮೀಪವಿರುವ ನಿಮ್ಮ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಒಂದು ಅಂಗನವಾಡಿಗೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಇದೇ ವೆಬ್ಸೈಟ್ ಮೂಲಕ ನೀವು ಹೀಗೆ ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಕೆಳಗಡೆ ಬಂದರೆ ನೋಡಿ ಪೇಜ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದೊಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ ನೀವು
ಇಲ್ಲಿಂದ ನಿಮ್ಮ ಅಂಗನವಾಡಿ ಸೆಂಟರ್ಗಳನ್ನು ಇಲ್ಲಿಂದ ನೀವು ಚೆಕ್ ಮಾಡ್ಕೊಬೋದು ನೋಡಿ. ಈ ಥರ ಪೇಜ್ ನಂಬರ್ 4, 5, 10 ಈ ಥರ ಟೋಟಲ್ಲಾಗಿ ಇಲ್ಲಿ 17 ಪೇಜ್ಗಳಿವೆ. 17 ಪೇಜ್ನಲ್ಲಿ ನೀವು ಒಂದೊಂದಾಗಿ ನಿಮ್ಮ ಒಂದು ಅಂಗನವಾಡಿ ಸೆಂಟರ್ಗಳನ್ನು ಇಲ್ಲಿಂದ ಫೈಂಡ್ ಮಾಡಬಹುದು. ಅದೇ ರೀತಿ ಇಲ್ಲಿ ಶಿವಮೊಗ್ಗದವರು ಕೂಡ ಹೀಗೆ ಮಾಡಬೇಕು. ಇಲ್ಲಿಂದ ನೋಡೋದಾದರೆ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಮತ್ತು ಪ್ರೊಜೆಕ್ಟನ್ನು ಸೆಲೆಕ್ಟ್ ಮಾಡಿ ಅಧಿಸೂಚನೆ ಸೆಲೆಕ್ಟ್ ಮಾಡಿ. ಅದರ ನಂತರ ಇಲ್ಲಿ ಅದರ್ಸು ಮತ್ತು SST ಅಭ್ಯರ್ಥಿಗಳಾಗಿದ್ದಲ್ಲಿ SST ಸೆಲೆಕ್ಟ್ ಮಾಡಿ ನಿಮ್ಮ ಕ್ಯಾಟಗರಿ ನಂಬರನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಂಗನವಾಡಿ ಕೇಂದ್ರಗಳ ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಲಿದೆ. ನಿಮ್ಮ ಅಂಗನವಾಡಿ ಕೇಂದ್ರಗಳು ಇದರಲ್ಲಿ ಇದ್ದರೆ ಮಾತ್ರ ನೀವು ಅರ್ಜಿಗಳನ್ನು ಇಲ್ಲಿಂದ ಸಲ್ಲಿಸಬೇಕಾಗುತ್ತದೆ. ಇಷ್ಟೇ ಮಾಹಿತಿ. ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.